Hi friends, welcome back to Manjula's Cooking and Beauty Logs. Ivattu restaurant style alli palak paneer ana hege madodu anta nodana. Idakke modalnedagi rubbodikke godambi, belluli, shunti, hasiru menshinkai hage clean maadi beisikondiruvanta palak soppanna tagondidini. Next idella ogrenege palav ele, shahi jeera, elakki cut maadiruvanta ondu medium size irulli hage cut maadiruvanta ondu medium size tomato, ajkarat pudi, kasuri methi, ಗರಂ ಮಸಾಲ, ಹಾಗೇನೆ ಪನ್ನೀರು, ಎಣ್ಣೆ ಮತ್ತು ತುಪ್ಪ. ಈಗ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಒಂದು 5-6 ಎಸಳು, 1 ಇಂಚಷ್ಟು ಶುಂಠಿ, 1-6-7 ಗೋಡಂಬಿ, 1-3 ಹಸಿರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಹಾಗೆ ಬೇಯಿಸಿರೋಂತಹ ಪಾಲಕ್ ಸೊಪ್ಪನ್ನು 1/2 ಕಟ್ಟಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ನೆಕ್ಸ್ಟು ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಹಾಕಿದ್ದೀನಿ. ನೀವು ಬೆಣ್ಣೆ ಬೇಕಾದರೂ ಸಹ ಹಾಕ್ಕೋಬಹುದು. 1-2 ಪಲಾವ್ ಎಲೆ, ಹಾಗೆಯೇ ಸ್ವಲ್ಪ ಶಾಹಿ ಜೀರಾ ಮತ್ತು 1 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ನೀವು ನಾರ್ಮಲ್ ಜೀರಿಗೆ ಸಹ ಹಾಕ್ಕೋಬೋದು. ನೆಕ್ಸ್ಟು ಕಟ್ ಮಾಡಿರೋಂಥ 1 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಕಟ್ ಮಾಡಿರೋಂಥ 1 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಕಟ್ ಮಾಡಿ ಆದರೂ ಹಾಕ್ಕೋಬೋದು, ಇಲ್ಲ ಪ್ಯೂರಿ ಫಾರ್ಮಲ್ಲಿ ಮಾಡಿ ಆದರೂ ಹಾಕ್ಕೋಬೋದು ಟೊಮ್ಯಾಟೊ ಮತ್ತು ಈರುಳ್ಳಿನ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿದ್ದೀನಿ. ಫಸ್ಟೇ ಹಾಕಿದ್ದೀನಿ ಬಿಕಾಸ್ ಬೇಗ ಬೇಯಲಿ ಅಂತ. ಈಗ ಪಾಲಕ್ ಪ್ಯೂರಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ನೀರನ್ನು ಸೇರಿಸ್ಕೊಂಡು ಅದನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಗ್ರೇವಿ ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಬೋದು. ಗೋಡಂಬಿ ಹಾಕಿರೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಕೂಡ ಫಾರ್ಮ್ ಆಗುತ್ತೆ. ನಾನು ಯಾವುದೇ ಫ್ರೆಶ್ ಕ್ರೀಮ್ ಯೂಸ್ ಮಾಡಿಲ್ಲ. ಈಗ ಅಚ್ಚಕಾರದ ಪುಡಿ ಮತ್ತು ಗರಂ ಮಸಾಲೆನ ಹಾಕ್ಕೊಂಡಿದ್ದೀನಿ. ಕುದಿ ಬಂದಾಗ ಹಾಗೆ 100 ಗ್ರಾಮ್ಸ್ ಅಷ್ಟು ಪನ್ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಒಂದು ಸಲ ಬೇಯಿಸ್ಕೋಬೇಕು ಚೆನ್ನಾಗಿ. ಸೊ ಗೋಡಂಬಿ ಹಾಕೋದ್ರಿಂದ ನಮಗೆ ಸೊಪ್ಪು ಕಡಿಮೆ ಇದ್ದಾಗಲೂ ಸಹ ಗ್ರೇವಿ ಜಾಸ್ತಿ ಮಾಡ್ಕೋಬೇಕು ಅಂದಾಗ ಗೋಡಂಬಿ ಹಾಕೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಫಾರ್ಮ್ ಆಗಿ ಗ್ರೇವಿ ಕೂಡ ಜಾಸ್ತಿ ಆಗುತ್ತೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಆಗ ಪನ್ನೀರೆಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಈಗ ಫೈನಲಾಗಿ ಇದಕ್ಕೆ ಕಸೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಹಾಕ್ಕೊಳ್ಳೋದ್ರಿಂದ ಪಾಲಕ್ ಪನ್ನೀರ್ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಫ್ರೆಶ್ ಕ್ರೀಮ್ ಇಷ್ಟ ಆಗೋರು ಫ್ರೆಶ್ ಕ್ರೀಮ್ ಸಹ ಹಾಕ್ಕೋಬೋದು. ಈಗ ರೆಸ್ಟೋರೆಂಟ್ ಸ್ಟೈಲ್ ಪಾಲಕ್ ಪನ್ನೀರ್ ರೆಡಿಯಾಗಿದೆ. ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.